ನಮಸ್ಕಾರ ಸ್ನೇಹಿತರೆ, ಇವತ್ತು ನಿಮ್ಗೆ ಒಂದು ಸೂಕ್ಷ್ಮವಾದ ವಿಚಾರನ ಮಾತಾಡೋಣ ಅಂತ. ಖಂಡಿತವಾಗ್ಲೂ ಇದು ಬಹಳ ಸೂಕ್ಷ್ಮವಾದ ವಿಚಾರ, ಯಾಕಂದ್ರೆ ನಮ್ಮ ಭಾಗದಲ್ಲಿ ನಾಗರ ಕಲ್ಲು ಅಥವಾ ನಾಗಪ್ಪನ ಪೂಜೆ ಇದೆಲ್ಲಾನು ಬಹಳ ಸೂಕ್ಷ್ಮವಾಗಿ ತಗೊಳ್ತೀವಿ. ಇದು ಬೇರೆ ದೇವ್ರಿಗೆ, ಒಂದು ದೇವ್ರಿಗೆ ಹೋಗಿಲ್ಲ ಅಂತನೋ ಅಥವಾ ಮಂದೇವ್ರಿಗೆ ಹೋಗಿಲ್ಲ ಅಂತನೋ ಏನೋ ಕ್ಷಮಿಸ್ತಾನೆ ದೇವ್ರು ಅನ್ನೋ ಒಂದು ನಂಬಿಕೆ. ಬಟ್ ನಾಗಪ್ಪನ ವಿಷಯ ಬಂತಂದ್ರೆ ಪ್ರತಿ ವರ್ಷ ನಾಗರ ಪೂಜೆ ಆಗ್ಲೇಬೇಕು. ನಾಗಪ್ಪನಿಗೆ ಈ ರೀತಿಯಾಗಿ ವಿಶೇಷವಾಗಿ ಆ ಒಂದು ಆವರಣ ಶುದ್ಧ ಮಾಡಿ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಒಂದು ಪೂಜೆಯ ಸಾಮಾನುಗಳನ್ನ ತಗೊಂಡೋಗಿ ಕೆಲವರು ಅಡಿಗೆ ಮಾಡ್ಕೊಂಡು ತಗೊಂಡು ಹೋಗ್ತಾರೆ, ಕೆಲವರು ಅಷ್ಟೇ ಹಣ್ಣು ಕಾಯಿನ ಒಂದು ನೈವೇದ್ಯವಾಗಿ ಅದಕ್ಕೆ ಭಗವಂತನಿಗೆ ಅರ್ಪಿಸಿ ಬರ್ತಾರೆ. ಈ ರೀತಿಯಾಗಿ ನಮ್ಮ ಭಾಗದಲ್ಲಿ ಈ ಒಂದು ಸಂಪ್ರದಾಯ ಹಿಂದೆಯಿಂದನೂ ನಡೀತಿದೆ. ಇದು ಪೂರ್ವಜರಿಂದ ಬಂದಿರತಕ್ಕಂತ ಒಂದು ಬಳುವಳಿಯಿಂದ ತಪ್ಪಾಗ್ಲಿಕ್ಕಿಲ್ಲ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಇಷ್ಟೇ, ಓದಿರ್ತಕ್ಕಂತ ಅವಿದ್ಯಾವಂತರು ಸುಮಾರು ಜನ ನಂಬಿಕೆ ಮೂಢನಂಬಿಕೆ ಅದು ಇದು ಅಂತ ಹೇಳಿ ದೊಂಬರಾಟ ಆಡ್ತಾರಲ್ಲ, ಅವ್ರಿಗೋಸ್ಕರ ಈ ವಿಡಿಯೋ. ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಭಾಗದಲ್ಲಿ, ಅದರಲ್ಲೂ ತುಮಕೂರು ಜಿಲ್ಲೆ ಚಿಕ್ಕನಾಗನಹಳ್ಳಿ ತಾಲೂಕು ಈ ಭಾಗದಲ್ಲಿ ಇದು ಬಹಳ ವಿಶೇಷವಾಗಿ ನಡೆಯುತ್ತೆ. ಪ್ರತಿ ವರ್ಷ ನಾಗಪ್ಪನ ಪೂಜೆ ಆಗ್ಲೇಬೇಕು. ಇದು ಗೌರಿ ಹಬ್ಬ ಏನು ನಡೆಯುತ್ತಲ್ಲ, ಗೌರಿ ಗಣೇಶ ಹಬ್ಬದ ಹಿಂದೆ ಮುಂದೆ ಈ ಒಂದು ಹಬ್ಬಗಳನ್ನ ಕೆಲವರು ಹಿಂದೆ ಮುಂದೆ ಮಾಡ್ತಾರೆ. ಹಾಗಾಗಿ ಈ ಒಂದು ಹಬ್ಬನ, ಈ ಒಂದು ಪೂಜೆ ಮಾಡಿಲ್ಲ ಅಂದ್ರೆ ಖಂಡಿತ ನಾಗಪ್ಪ ಹಾಕೊಳ್ತಾನೆ ಅನ್ನೋ ನಂಬಿಕೆ ನೂರಕ್ಕೆ ನೂರು ಆಗಿದೆ. ಹಾಗಾಗಿ ನಮ್ಮ ಭಾಗದಲ್ಲಿ ಯಾವ ದೇವರಿಗೆ ಎದರಿಲ್ಲ ಅಂದ್ರು ನಾಗಪ್ಪಂಗೆ ಎದುರುತ್ತಾರೆ. ಇದಂತೂ ಅಕ್ಷರ ಸಹ ಸತ್ಯ, ನಾಗಪ್ಪನಿಗೆ ಎದುರುತ್ತಾರೆ. ನಾಗರ ಆ ಪೂಜೆ ಏನಿದೆಯಲ್ಲ ಅದನ್ನ ಬಹಳ ಶ್ರದ್ಧಾ ಭಕ್ತಿಯಿಂದ ಮಡಿ ಮೈಲಿಗೆ ಆಗ್ದಂಗೆ ನೀಟಾಗಿ ಬಹಳ ಶ್ರದ್ಧೆಯಿಂದ ಮಾಡ್ತಾರೆ. ಅಚ್ಚುಕಟ್ಟಾಗಿ ಮನೆಯೆಲ್ಲ ಶುದ್ಧ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಒಂದು ಈ ರೀತಿ ಒಂದು ಎಡೆಯೆಲ್ಲ ಸಿದ್ಧಪಡಿಸಿ ಅದನ್ನು ತಂದು ನೈವೇದ್ಯ ಮಾಡೋದ್ರ ಮೂಲಕ ಈ ಒಂದು ವಿಶೇಷವಾದ ಹಬ್ಬನ ಆಚರಿಸ್ತಾರೆ. ಇದು ನಮ್ಮ ನಂಬಿಕೆಗೆ ಬಿಟ್ಟಂತ ವಿಚಾರ ಆಗಿರುತ್ತೆ. ಹಾಗಾಗಿ ಈ ಒಂದು ನಾಗಪ್ಪನ ಸಂಬಂಧ ನಿಮಗೆ ತಿಳಿಸ್ಬೇಕನ್ನಿಸ್ತು. ಇದನ್ನ ಮಾತ್ರ ಯಾರೂ ಮಿಸ್ ಮಾಡಲ್ಲ. ನಂಬಿಕೆನೋ ಮೂಢ ನಂಬಿಕೆನೋ ಆ ಮೂಢರಿಗೆ ಬಿಟ್ಟಿದ್ದು. ಇದು ನಮಗೆ ಬಹಳ ಹೆಮ್ಮೆಯ ವಿಷಯ, ಇದು ನಂಬಿಕೆ ವಿಷಯ, ನಮ್ಮ ಸಂಸ್ಕೃತಿ ಸಂಸ್ಕಾರಗಳ ವಿಷಯ ಆಗಿರುತ್ತೆ. ಹಾಗಾಗಿ ಈ ವಿಷಯನ ತಿಳಿಸ್ಬೇಕಂತ. ಆ ವ್ಯಕ್ತಿ ಯಾವುದೋ ಒಂದು ದೊಡ್ಡ ಹುದ್ದೆಲಿರ್ಲಿ, ಇನ್ನೊಂದಿರ್ಲಿ, ಮತ್ತೊಂದಿರ್ಲಿ, ಅವನು ಎಲ್ಲೇವನೇ ಇರ್ಲಿ, ಎಲ್ಲೇ ಅವನು ಕೆಲಸ ಮಾಡ್ಕೊಂಡಿರ್ಲಿ, ಈ ಸಮಯಕ್ಕೆ ಬಂದು ಅಲ್ಲಿ ಪೂಜೆ ವಿಧಿ ವಿಧಾನಗಳನ್ನ ಮುಗಿಸಿ ನಾಗಪ್ಪನಿಗೆ ತನ್ನ ಎಲ್ಲ ಭಕ್ತಿ ಭಾವಗಳನ್ನ ಸಮರ್ಪಿಸಿದ ನಂತರನೇ ಅವನ ಮುಂದಿನ ಜೀವನ. ಈ ರೀತಿಯಾದಂತ ಒಂದು ನಂಬಿಕೆ ನಮ್ಮಲ್ಲಿ ನಿತ್ಯ ನಿರಂತರವಾಗಿ ವರ್ಷಾನುಗಟ್ಟಲೆಯಿಂದ ನಡ್ಕೊಂಡು ಬರ್ತಾ ಇದೆ. ಈ ಒಂದು ನಂಬಿಕೆಗಳ ಬಗ್ಗೆ ಯಾವನಿಗೂ ಮಾತಾಡೋ ಶಕ್ತಿ ಇಲ್ಲ ಅಂತ ಗಂಡಸರು ಯಾರು ಇದ್ರೆ ಮಾತಾಡಿ, ನಿಮ್ಮ ಅಕ್ಕಪಕ್ಕದ ಮನೆಯವ್ರ ಜೊತೆ ಮಾತಾಡಿ, ಆಗ ಗೊತ್ತಾಗತ್ತೆ ನಾಗಪ್ಪನ ಶಕ್ತಿ ಅಂತದ್ದು ಆಚರಣೆ ಬಗ್ಗೆ ತಿಳ್ಕೊಳ್ಳಿ. ನನಗೆ ತಿಳಿದಿರೋ ಹಾಗೆ ಯಾರೆಲ್ಲ ಈ ಆಚರಣೆ ಮಾಡ್ತಾರೋ ಅವರೆಲ್ಲರೂ ನಾಗಪ್ಪ ಅಂತ ಬಂದಾಗ ಖಂಡಿತವಾಗ್ಲೂ ಹೆದರ್ತಾರೆ, ಭಯ ಪಡ್ತಾರೆ. ಶ್ರದ್ಧಾ ಭಕ್ತಿ ಭಾವದಿಂದ ಈ ಒಂದು ಪೂಜೆನ, ನಾಗಪ್ಪನ ಪೂಜೆನ, ನಾಗರನ್ನ ಮಾಡ್ತಾರೆ. ನಮ್ಮಲ್ಲಿ ವಿಶೇಷವಾಗಿ ಕೂಳೆನಾಗರು, ಚೌತಿನಾಗರು ಈ ರೀತಿಯಾಗಿ ಒಂದಷ್ಟು ಅದರೊಳಗುಣನು ಅಂತಂತವಾಗಿ ಮಾಡ್ಕೊಳ್ತಾರೆ ಪೂಜೆಗಳನ್ನ. ಹಾಗಾಗಿ ಈ ಒಂದು ವಿಶೇಷವಾದ ವಿಚಾರನ ನಿಮ್ಗೆ ತಿಳಿಸುವಾಗ ನನಗೆ ಹೆಮ್ಮೆ ಖುಷಿ ಎಲ್ಲಾನು ಆಗ್ತಾ ಇತ್ತು. ಹಾಗಾಗಿ ಈ ಒಂದು ವಿಚಾರನ ನಿಮ್ ಜೊತೆ ಹಂಚ್ಕೊಂಡಿದ್ದೀನಿ. ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಮಾಡಿ, ಅದಕ್ಕೂ ಮೊದಲು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಸರ್ವೇ ಜನ ಸುಖಿನ ಭವಂತು. ಜೈ ಹಿಂದ್, ಜಯ ಕರ್ನಾಟಕ, ಜೈ ಭಾರತ್.